ಆಮೇಲೆ ಏನಾಯ್ತು ಅಂತಂದ್ರೆ, ಅಜ್ಜಿ ಅಜ್ಜಿ ವಿಶು ಮಾಮ ಬಂದ ಅಜ್ಜಿ, ವಿಶು ಮಾಮ. ಏನಮ್ಮ ವಿಶು, ಚೆನ್ನಾಗಿದ್ದೀಯಾ? ವಿಶ್ವ ನಿತ್ಕೊ, ಈ ಮನೇಲಿ ಕಾಲಿಡ್ಬೇಡ ಅಂತ ನಿನ್ಗೆ ಎಷ್ಟು ಸಾರಿ ಹೇಳಿಲ್ಲ? ಬೇಡಪ್ಪ, ಅವನ ಒಳಗಡೆ ಬರೋಕ್ ಬಿಡು. ಅವನ್ ಈ ಮನೆ ಯಜಮಾನ ಕಣೋ, ಅವನ್ ಈ ಮನೆ ಯಜಮಾನ ಕಣಪ್ಪ. ಯಜಮಾನ ಯಾವ ಯಜಮಾನ? ಯಾರಿಗೆ ಯಜಮಾನ? ಯಜಮಾನ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದ್ಯಾ ಅವನಿಗೆ? ಈ ಮನೆಗೆ, ಈ ವಂಶಕ್ಕೆ ತಲತಲಾಂತರದ ಗೌರವ ಇದೆ. ಅದನ್ನೆಲ್ಲ ಇವನು ಕುಡಿದು ಕುಡಿದು ಬೀದಿಯಲ್ಲಿ ಹಾಳು ಮಾಡ್ಬಿಟ್ಟ. ಇವನಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಇವನು ನನ್ನ ಮಗ ಅಲ್ಲ ಅಂತ ಯಾವತ್ತೂ ಎಳ್ಳು ನೀರು ಬಿಟ್ಟಾಯ್ತು. ಬೇಡಪ್ಪ, ನಿಂದಮ್ಮಯ್ಯ ಕಣೋ, ಹಾಗನ್ ಬೇಡಪ್ಪ, ಹಾಗನ್ ಬೇಡ ಕಣೋ. ಮತ್ತೇನ್ ಮಾಡ್ಬೇಕು? ಬೀದಿ ಲೋಗ ಮಾರಿ ನಾ ಮನೆಗೆ ತಂದು ಕೂರ್ಸ್ಕೊಳಕಾಗತ್ತಾ? ಇವನೊಬ್ಬನ ದೆಸೆಯಿಂದ ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಂಗಿಲ್ಲ. ಮನೆಯಿಂದ ಹೊರಗಾಗಿದ್ದಕ್ಕೆ ಒಸಿನಾದ್ರೂ ಮಾನವರ್ವಾದಿ ಉಳ್ಕೊಂಡದೆ, ಮತ್ತೆ ಒಳಗ್ ಬಿಟ್ಕೊಂಡ್ರೆ ಹತ್ತೂರು ಒಡೆತನ ಇರ್ಲಿ, ಒಂದೂರು ಒಡೆತನ ಉಳಿಯಕ್ಕಿಲ್ಲ. ಇನ್ನು ಏನ್ ನೋಡ್ತಾ ನಿಂತಿದ್ಯಾ? ಈ ನಿನ್ ದರಿದ್ರ ಮುಖನ ತೋರ್ಸ್ಬೇಡ, ಹೊಟ್ಟೋಗು. ಶಂಶಿವಡಿಯ, ನಾನು ಇಲ್ಲಿ ಇರಕ್ ಬಂದಿಲ್ಲ, ನಿಮ್ ಶೆಲ್ಲೆ ನನ್ನ ಹತ್ರ ಇತ್ತು, ಕೊಟ್ಟೋಗೋಣ ಅಂತ ಬಂದೆ. ಅಯ್ಯೋ, ಇದನ್ನು ಒಡೆರಿ ಕೊಡಮ್ಮ, ಸರ್ಪ್ ವೀಲ್ ಹಾಕಿ ತೊಳೆದಿದ್ದೀನಿ, ಇನ್ನೂ ಕ್ಲೀನ್ ಆಗಿಲ್ಲ. ಎಷ್ಟೇ ಆಗಲಿ ರಕ್ತ ಸಂಬಂಧ ನೋಡು, ನಿಧಾನಕ್ಕೆ ಹೋಗುತ್ತೆ ಅಂತ ಹೇಳು. ಹೋಗ್ತಾ ಇದ್ದಾನೆ,